ಉತ್ತರೋತ್ತರಾಗ ಅಭಿವೃದ್ಧಿ ಮಾಡ್ತಕ್ಕಂಥ ಮಾತಾ ಇದನ್ನ ಇತ್ತಲ್ಲ ಬರ್ತದೆ ಒಳ್ಳೂಟ ಮಾಡ್ತದೆ ಪ್ರಕೃತಿ ಕೂತು
Thank you.
ಕೀರ್ತಿವರ್ಧನ್ ಕುಟುಂಬದ ಯಜಮಾನ ಭಕ್ತ, ಕುಟುಂಬದ ಯಜಮಾನ ಭಕ್ತ, ಕುಟುಂಬದ ಯಜಮಾನ ಭಕ್ತ, ಕಾಲಕಾಲಕ್ಕೆ ಕೊಡುವಂತ ಸೇವೆಯ ಒತ್ತು ಬಂದ ಸೇವೆಯ ಭಕ್ತಿ ಪ್ರಕಾರವಾ? ಯಾವ ಪ್ರಕಾರ ಈ ಸೇವೆ? ಇದು ವರ್ಷಕ್ಕೊಂದು ಮಾಡುವಂತ ಸೇವೆ. ಅದರೊಳಗೆ ನಾವು ತಿರುಪತಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ. ಅಷ್ಟಮಂಗಲ ಮತ್ತೆ ನಮ್ಮ ಎರಡು ಕುಟುಂಬ ಇತ್ತು, ಅದು ಒಂದಾಗಿ ಈಗ ಒಟ್ಟಿಗೆ ಹೋಗಿ ಅಲ್ಲಿ ಪೂಜೆ ಮಾಡಲಿಕ್ಕುಂಟು. ನಂತರ ಬಂದು ಒಂದೇ ಪೂಜೆ ಮಾಡಲಿಕ್ಕುಂಟು. ಹಾಗೆ ದೇವರು ಅನುಕೂಲ ಮಾಡಿ ಬರೋದು, ಅನುಕೂಲ ಮಾಡಿ ಕೊಡಲಿ ಅಂತ ನಾವು ಹೇಳುವುದು. ಹಾಗೆ ಸಂತೋಷ. ಕಟ್ಟಿದಂಥ ಮಂಟಪ, ಎರಿಸಿದಂಥ ಕೆಲಸ, ಮಾಡಿದಂಥ ಪರಿವಾರ ಪಂಚಕ ಜಾಯ, ಹಾಗೆ ಮಾಡಿದಂಥ ಮಂಗಳಾರತಿ, ಯಾವ ವಿಷ ಅನ್ನೋದಿದ್ದರೂ ಕೂಡ ಅದನ್ನು ಅಮೃತವಾಗಿ ನಡೆಸಿಕೊಟ್ಟು ಹಾಲನ್ನೆಲ್ಲ ಅನ್ನ ಭಂಡಾರದಲ್ಲಿ ಇಟ್ಟುಕೊಂಡು ನಿಮಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಿ ಕೊಡುವಂಥ ಕೀರ್ತಿ ಬಲಗಿಸಿಕೊಟ್ಟೇನು ಆ ಮಂಡಾಲಗಿರಿ. ಏನು ಭಯ ಬೇಡ, ಏನು ವಂಜನ ಕೇಳಲಿಕ್ಕೆ ಸೇರಿದಂಥ ಸಭೆಯಲ್ಲಿ ಪರಭಕ್ತರು ಯಾರಾದರೂ ಇದ್ದಾರ? ಇಲ್ಲ. ವಿಶ್ವಕರ್ಮ ನಮ್ಮ ಕುಟುಂಬ, ಪರರಲ್ಲಿ ಪರಜಾತಿಗಳು ಯಾರಿಲ್ಲ? ತಂತ್ರ ಮುಖಾಂತರ ಏನಾದರೂ ಕೇಳಿಕೊಂಡಿದ್ದೀರಾ? ಅಷ್ಟಮಂಗಲ ತರವಾಡ ಇಲ್ಲಿ ಅಷ್ಟಮಂಗಲ ಆಗ್ತಾ ಉಂಟು. ಅಷ್ಟಮಂಗಲದಲ್ಲಿ ಕಂಡು ಬಂದ ಪ್ರಕಾರ ಇಲ್ಲಿ ಎರಡು ಮುಡಿಪು ಉಂಟು ಅಂತ ಕಂಡು ಬಂದಿದೆ. ಅದು ಒಂದು ನಮ್ಮ ವಿಭಾಗದವರೇ ಬೇರೆ ಮುಡಿಪು ಕಟ್ಟಿದ್ದು. ಹಾಗೆ ಅವರು ಈ ಮುಡಿಪಿಗೆ ಸೇರಬೇಕು, ಸೇರಿ ಈ ಮುಡಿಪನ್ನು ಆ ಮುಡಿಪನ್ನು ತಿರುಪತಿಗೆ ಸಮರ್ಪಣೆ ಮಾಡಿ ಬಂದು ಇಲ್ಲಿ ಅವರು ಈ ಮುಡಿಪು ನಮ್ಮ ಮುಡಿಪಿಗೆ ಸೇರಿ ಹೊಸ ಮುಡಿಪು ಕಟ್ಟಬೇಕು ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ನುಡಿದಂಥ ನುಡಿಯನ್ನಲ್ಲ ನೀವು ಪಾಲಿಸುವುದು ಅಲ್ಲ, ದೇವರ ನುಡಿಯನ್ನು ಪಾಲಿಸುವುದಿಲ್ಲ. ಇದು ನಾವು ನಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ನಾವು ಅಷ್ಟಮಂಗಲ ಪ್ರಶ್ನೆ ಇದ್ದದ್ದು, ಅದರಲ್ಲಿ ಹೇಗೆ ಕಂಡು ಬರ್ತದೆ ಆ ಥರ ನಾವು ಪರಿಹಾರ ಮಾಡಿದ್ದೇವೆ. ಆ ಥರ ನಮ್ಮ ನಿರ್ಧಾರ ದೈವಜ್ಞೆಯ ಪ್ರಕಾರ ಮಾಡುವ ಹಾಗೆ ಇದ್ದರೆ ಅನುಗ್ರಹ ಉಂಟು, ದಯ ಬೇಡ. ಆ ದೈವಜ್ಞೆ ನುಡಿ ಹೇಗೆ ಉಂಟು ಆ ರೀತಿಯಲ್ಲಿ ನೀವು ನಡ್ಕೊಳ್ಳಿ, ಬೇರೆ ಮಾತಿಲ್ಲ. ಇನ್ನು ಮೇಲುಕಾಲಕ್ಕೆ ನಮಗೆ ಇಲ್ಲಿ ನಾಗಪ್ರತಿಷ್ಠೆಯಾಗಿ ಹೊರಟು ಅದು ದಿನೇಶನವರ ಜಾಗದಲ್ಲಿ ನಾಗಪ್ರತಿಷ್ಠೆ ಮಾಡಬೇಕು ಅಂತ ಕಂಡು ಬಂದಿದೆ. ಅವರ ಜಾಗದಲ್ಲಿ ಪ್ರತಿಷ್ಠೆ ಮಾಡಬೇಕಿದ್ರೆ ಅವರು ನಮ್ಮ ಕುಟುಂಬಕ್ಕೆ ಸೇರಬೇಕು. ಹಾಗೆ ಈ ಮುಡಿಪನ್ನು ಮತ್ತು ಆ ಮುಡಿಪನ್ನು ಕೊಂಡು ಹೋಗಿ ಕಟ್ಟು ಪ್ರಕಾರ ಒಂದೇ ರಾಶಿ ಅಲ್ವಾ? ಅದು ಬೇರ್ಪಟ್ಟು ಇದ್ರೆ ಮತ್ತೆ ಬೇರೆ ಬೇರೆ ಆಗುದೇ ಒಂದೇ ರಾಶಿ ಅಲ್ವಾ? ಬಿಟ್ಟು ಹೋಗಿದೆ ಈಗ ಒಂದಾಗ್ತದೆ ಅಷ್ಟೇ, ಒಂದೇ ರಾಶಿ ಬೇರೆ ಅಂತ ಹೇಳಿಕೊಂಡು ನುಡಿಬೇಡಿ. ಒಂದೇ ರಾಶಿಯಲ್ಲಿ ಏಕರಾಶಿಯಲ್ಲಿ ನಿಂತು ನಡೆಯುವಂಥದ್ದು ಆ ಪ್ರಕಾರ. ಹಾಗೆ ನಿಮ್ಮ ಧರ್ಮ ನಿಮ್ಮ ಕುಲದೇವತೆಗಳಿಗೆಲ್ಲ ಯಾವ ರೀತಿ ನಡೀತದೆ? ಆ ರೀತಿ ಅದು ಚಂದ ಅಂತ ಕಂಡಿಲ್ಲ, ಜೋ ಕಂಡುಬರಲಿಲ್ಲ. ಹಾಗಾದ್ರೆ ಈಗ ಇದರಲ್ಲಿ ಬೇರ್ಪಟ್ಟು ಹೋದಂತ ಕುಟುಂಬ, ಒಂದೇ ಕುಟುಂಬ ಬೇರ್ಪಟ್ಟು ಹೋದ್ರೆ ಅಲ್ಲಿ ಬೇರೆ ಯಾವುದು ಆರಾಧನೆ ಮಾಡಿದ್ದಾರೆ ಅದು ಸರಿ ಉಂಟು? ಅದಕ್ಕೆ ಏನು ನೀರು ಹೂ ನೀರು ಕೊಡ್ತೀರೋ ಎನ್ನುವ ಆರಾಧನೆ ಮಾಡುವುದನ್ನು ಅವರು ಹೇಳಿದ್ದಾರೆ. ಈ ರೀತಿಯಲ್ಲಿ ಮಾಡಿದ್ದಾರೆ, ಅಲ್ಲಿ ಭಗವನನ್ನು ಇದೆಲ್ಲ ಮಾಡ್ತಾರೆ. ಆ ಆರಾಧನೆ ಒಟ್ಟಿಗೆ ಮಾಡಿ ಮತ್ತೆ ಮುಂದೆ ಮಾಡಿ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಅವರೇ ಮಾಡ್ಬೋದು. ಎಲ್ಲ
ಆ ತಾಯಿಯ ಸಂಖ್ಯೆ ಬಂದಿದೆ ಮಹತಾಯಿಯ. ಹಾಗೆ ಒಂದೇ ಈ ಕೋಪೆಯಲ್ಲಿ ಒಂದೇ ತಂದೆ ಮಕ್ಕಳು ಮಾವ ಅಲೆಯ ಎಲ್ಲ ಒಂದೇ ಸೇರಿಕೊಂಡು ಭಯಭಕ್ತಿಯಿಂದ ಶ್ರದ್ಧೆಯಿಂದ ಸೂತ್ರದಿಂದ ಇದನ್ನು ಮಾಡಿಕೊಂಡು ಬನ್ನಿ. ಇನ್ನು ಮೇಲುಕಾಲಕ್ಕೆ ರಂಗಮಂಟಪ ಕಟ್ಟಿ ಸೇವೆ ಕೊಡ್ತೀರೋ ಇನ್ನು ಇಲ್ಲ ನಾವೇ ಮಾಡುದು ಅಂತ ಆಗ್ಲಿ, ದೈವಜ್ಞ ತಿಳಿಸ್ತಾರಲ್ಲ ಆ ರೀತಿ ನಡೆದುಕೊಳ್ಳುವುದು. ಸಂಖ್ಯೆ ಒಳ್ಳೇದು ಬಂದಿದೆ, ಆ ತಾಯಿಯ ಸೇವೆ ಉಂಟು ನಿಮಗೆ, ಆ ತಾಯಿಯ ಸೇವೆ ಕೂಡ ಮಾಡಬೇಕು. ಹಾಗೆ ನಮ್ಮ ಶ್ರವಣ ಮಾಸದ ಶನಿವಾರ ಇನ್ನು ನಿಮ್ಮ ಕುಟುಂಬದಲ್ಲಿ ಒಂದು ಶನಿವಾರ ಎಲ್ಲ ಶ್ರವಣ ಮಾಸ ಶನಿವಾರ ಶನಿವಾರ ಒಬ್ಬರು ಆದರೂ ಒಂದು ಕುಟುಂಬದಲ್ಲಿ ಒಬ್ಬರಾದರೂ ನನ್ನ ವ್ರತವನ್ನು ಮಾಡಿ. ಸರಿ, ಒಪ್ಪಿಗೆ ಒಪ್ಪಿಗೆ ಕಂದ ಹೇಳ್ಬೇಕು ನುಡಿಬೇಕು. ಇಲ್ಲಿ ನಾನು ಈ ಸೇವೆಯನ್ನು ಮಾಡತಕ್ಕದ್ದು ಕುಟುಂಬದವರ ಒಪ್ಪಿಗೆ ಮುಖಾಂತರ ಕೇಳಿಕೊಳ್ಳಿ. ಯಾರಾದ್ರೂ ಅಡ್ಡ ಬಂದ್ರೆ ಒಪ್ಪಿಗೆ ಅಂತ ಮಾಡಲಿಲ್ಲ ಈ ವೆಂಕಟರಮಣ ದೇವರನ್ನ ಯಾರು ಹಾಕೋಲ್ಲ ಸೇವೆಯನ್ನು ಶನಿವಾರ ಆ ವ್ರತವನ್ನು ಮಾಡಬೇಕು. ಒಂದೇ ಆಗಿ ಮಾಡುವಂತ ಸೇವೆ, ಭಯ ಬೇಡ, ಎಲ್ಲ ಪೂರ್ಣ ಅನುಗ್ರಹ ಉಂಟು, ಏನು ತಂದ್ರಿಲ್ಲ. ಈ ಮನೆಗೆ ಕುಟುಂಬಕ್ಕೆ ಸೇರುವುದಕ್ಕೆ ಯಾರು ಅಲ್ಲಿ ಅಂತಾರೆ ದೇವರಿಗೆ ಅಂತ ಉಂಟ ಅಲ್ಲ, ನಮ್ಮ ಕುಟುಂಬಕ್ಕೆ ಎಲ್ಲಿ ನಿಲ್ಲಬೇಕಾ ಅಂತ ನಮಗೆ ಒಂದು ಅನುಗ್ರಹ ಕೊಡಬೇಕು. ಇನ್ನೊಂದಲ್ವಾ, ಯಾವ ಲೋಪ ದೋಷ ಇಲ್ಲ. ಈಗ ಮೊದಲ ಕಾಲದಲ್ಲಿ ಎಲ್ಲ ಕಷ್ಟಪಟ್ಟು ಎಲ್ಲವನ್ನು ತರಕಾರಿ ಹಂಪಲುಗಳನ್ನೆಲ್ಲ ತಂದು ಆವಡವದಲ್ಲಿ ಸೇರಿಕೊಂಡು ಎಲ್ಲ ಅದನ್ನು ಬೇಯಿಸಿಕೊಂಡು ಆಹಾರವನ್ನು ಸೇವನೆ ಮಾಡಿ ಆ ದೇವಾಲಯವನ್ನು ಪೂಜಿಸುತ್ತಿದ್ದೇವೆ. ಈಗ ಏನು ಈಗೆಲ್ಲ ಆಗಬಾರದು, ನಿಮ್ಮ ದುಡಿಮೆ ಇಲ್ಲಿ ಬೇಕು, ಕಾಲಕಾಲಕ್ಕೆ ಸಮಯಕ್ಕೆ ಬರುವುದಲ್ಲ, ಮುಂಚಿತವಾಗಿ ಬಂದು ಇದನ್ನು ಉಳಿಸಿಕೊಳ್ಳಿ, ಆದರೆ ಮಾತ್ರ ಇದು ಅಭಿವೃದ್ಧಿ ಆಗ್ತದೆ. ಎಲ್ಲ ಮಾತೆಯರಿಂದಲೇ ಇರುವುದು,
ಬಾಕಿದ್ದವರಿಗೆ ಚಿಕ್ಕವರಿಗೆ ನೀವು ತಿಳುವಳಿಕೆ ಕೊಡಬೇಕು, ಇಲ್ಲದಿದ್ದರೆ ಇಂದಿನ ತಲೆಮಾರಿಗೆ ಅದು ಏನಾದಿತ್ತು? ಈಗ ಎಲ್ಲ ಯಂತ್ರದಿಂದ ತಯಾರು ಮಾಡ್ತಾರೆ ಅಲ್ವಾ, ಕೈಯಿಂದ ಎಲ್ಲ ಒಳ್ಳೆ ಶ್ರದ್ಧಾ ಬುದ್ಧಿ ದಯಭಕ್ತಿಯಿಂದ ಮಾಡುವಂತೆ ಅನುಗ್ರಹ ಮಾಡಿ ಆ ಭಗವಂತನು ಅಂತ ನಿಮ್ಮ ಎಲ್ಲರೊಡನೆ ಹಂಚಿಕೊಳ್ಳಿ ಸರ್. ನವರಾತ್ರಿ ಕಟ್ಟುವೆನು ಅದು ಪ್ರಕಾರ ಓವು ದೋಷ ಇತ್ತಿನಲ್ಲ ಆರ್ನ ಭಂಡಾರ ಹಿಡಿದು ಈ ಕುಟುಂಬ ಸಂಸಾರವು ಎಡ್ಡಪ್ಪನು ಮಾತ್ರ ಕೊರೆದು ಉತ್ತರೋತ್ತರವಾದ ಅಭಿವೃದ್ಧಿ ಮಾಡ್ತಕೊಂಡ್ರು ಅಕ್ಕಳ ಕುಟುಂಬದ ಗುರುಹಿರಿಯಗಳ ಅಕ್ಕಳು ನಂಬಂದು ಬತ್ತಿನ ಸತ್ಯ ಧರ್ಮಗಳ ಪೂರ ಎಡ್ಡ ರೀತಿ ನಡ್ಕೊಳ್ಳ ಕೊರಡು ಅಂದ್ರೆ ಶ್ರೀ ವೆಂಕಟೇಶ್ವರವಾದ ಆರಂಭಕ್ಕೆ ಗೋವಿಂದ ಹರಿ ಗೋವಿಂದ ಅಂತಲೇ ನನ್ನ ತಿರುಗಡೆಗೆ ಅಂಚ ತಿರ್ಬೋದು ಇಂಚ ತಿರುಗುಣ
ಖಾಸಗಿ.